ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಾಗಿ ವಿಶೇಷವಾದ ಮತ್ತು ಉಪಯುಕ್ತಕರವಾಗಿರ್ತಕ್ಕಂತಹ ತರಗತಿಗಳು ತಮಗಾಗಿ ಇಂದು ಈ ಒಂದು ತರಗತಿಯಲ್ಲಿ ವಿವಿಧ ಕಲಿಕಾ ನ್ಯೂನತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮಗುವಿನಲ್ಲಿ ಆಗ್ತಕ್ಕಂಥ ಕಲಿಕಾ ನ್ಯೂನತೆಗಳಂತೆ ಕರಿತೀವಿ ಅದಕ್ಕೆ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಕರಿತೀವಿ ಒಂದಲ್ಲ ಒಂದು ಪ್ರಶ್ನೆ ಪತ್ರಿಕೆ ಎಷ್ಟು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಎರಡು ಸಾವಿರದ ಇಪ್ಪತ್ತ ಎರಡು ತಕ್ಕ ಪ್ರಶ್ನೆ ಪತ್ರಿಕೆ ಅಂತಕ್ಕದ್ದು ನೋಡಿರಿ ಡಿಸಬಿಲಿಟೀಸ್ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರ್ತೈತಿ ಒಂದೊಂದಾಗಿ ಇದರ ಅರ್ಥವನ್ನು ನೋಡ್ಕೊತೋಣ ಎಕ್ಸಾಮ್ನಲ್ಲಿ ನಮಗೆ ತುಂಬ ಸರಳವಾಗ್ತೈತಿ ನೋಡಿರಿ ಫಸ್ಟಿಗೆ ಡಿಸ್ಲೆಕ್ಸಿಯಾ ಡಿಸ್ಗ್ರಾಫಿಯಾ ಡಿಸ್ಕ್ಯಾಲ್ಕುಲಿಯಾ ಅಂತೇಳಿ ಪ್ರಮುಖವಾಗಿ ಮೂರು ಬರ್ತಾವ ಇದ್ರಾಗ ಕೆಲವೊಂದು ಇನ್ನೊಂದು ಎರಡು ಮೂರು ಹೆಚ್ಚಿಗೆ ಪಾರ್ಟ್ಸ್ ಬರ್ತಾವ ಅದನ್ನ ಇದ್ರ ಕೂಡ ವಿವರಣೆ ಮಾಡ್ಕೋತ ಹೋಗೋಣ ಮೊದಲು ನೋಡ್ರಿ ಡಿಸ್ಲೆಕ್ಸಿಯಾ ಡಿಸ್ಲೆಕ್ಸಿಯಾ ಅಂತಂದ್ರೇನು ನೋಡ್ರಿ ಇದು ಓದುವಿಕೆಯಲ್ಲಿ ಕಾಗುಣಿತದಲ್ಲಿ ಗುರುತಿಸುವುದರಲ್ಲಿ ಏನಾದರೂ ಮಗುವಿನಲ್ಲಿ ದೋಷ ಕಂಡು ಬಂದರ ಈಗ ಒಂದು ಮಗು ಏನಾಗ್ತೈತಿ ಓದುವಿಕೆಯಲ್ಲಿ ದೋಷವನ್ನು ವ್ಯಕ್ತ ಮಾಡಕತ್ತೈತಿ ಕಾಗುಣಿತದಲ್ಲಿ ಅಕ್ಷರಗಳಲ್ಲಿ ಓದು ಮುಂದ ತೊಂದರೆಯನ್ನ ಉಂಟು ಮಾಡಕತ್ತೈತಿ ಅಂತಂದ್ರೆ ಅದಕ್ಕೆ ಡಿಸ್ಲೆಕ್ಸಿಯಾ ಅಂತ ಕರಿತೀವಿ ಇದ್ರದಾಗ ಇದ್ರದ ಇದ್ರಾಗೆ ಒಂದು ಸಬ್ ಪಾರ್ಟ್ ಬರ್ತೈತಿ ನೋಡ್ರಿ ಇದ್ರದ್ದು ಎಕ್ಸಾಂಪಲ್ ನೋಡ್ರಿ ನೋಡ್ರಿ ಮಗು ಸಣ್ಣ ಎಸ್ ಓಯನ್ನ ಈ ರೀತಿ ಓದು ಮುಂದ ಗೊಂದಲವಾಗತ್ತೈತೆ ಅಂತಂದ್ರೆ ಅದಕ್ಕೆ ಡಿಸ್ಲೆಕ್ಸಿಯಾ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಭಾಷೆಯಲ್ಲಿ ಕರಿತೀವಿ ನೋಡ್ರಿ ಇದರಾಗೆ ಒಂದು ಸಬ್ವರ್ಡ್ ಡಿವಿಷನ್ ಏನು ಬರ್ತಿತ್ತು ಅಂದ್ರೆ ಕೆಲವು ಮಕ್ಕಳು ಉಚ್ಚಾರಣೆಗೆ ಸಂಬಂಧಪಟ್ಟ ದೋಷವನ್ನು ಹೊಂದಿರ್ತಾರೆ ಅಂದ್ರೆ ಮಾತಾಡೋ ಮುಂದೆ ಏನಾಗ್ತಿ ಆ ಒಂದು ಊದು ಮುಂದ ಉಚ್ಚಾರಣೆಗೆ ಸಂಬಂಧಪಟ್ಟ ದೋಷವನ್ನ ವ್ಯಕ್ತ ಮಾಡ್ತಿರ್ತಾರ ಇದನ್ನು ಡಿಸ್ ಫೋನಿಯಾ ಅಂತ ಕರಿತೀವಿ ಇದನ್ನು ಪ್ರಶ್ನೆ ಆಗೈತಿ ಹ್ಞೂ ಕೆಲವು ಮಕ್ಕಳು ಮಾತನಾಡುವ ಮುಂದೆ ಉಚ್ಚಾರಣೆಗೆ ಸಂಬಂಧಪಟ್ಟ ದೋಷವನ್ನು ವ್ಯಕ್ತಪಡಿಸಿದ್ರೆ ಅದಕ್ಕೆ ಏನಂತ ಕರಿತೀವಿ ಡಿಸ್ಫೋನಿಯಾ ಅಂತ ಹೇಳೋ ಕರಿತೀವಿ ಏನಂತ ಕರಿತೀವಿ ಡಿಸ್ಫೋನಿಯಾ ನೋಡ್ರಿ ಕೆಲವು ಮಕ್ಕಳು ಪದಗಳನ್ನು ಓದಿ ಅರ್ಥ ಮಾಡಿಕೊಳ್ಳಲು ಕಷ್ಟಪಡ್ತಾರೆ ಇದನ್ನು ಭಾಷಾ ನ್ಯೂನತೆ ಅಂತ ಕರಿತೀವಿ ಭಾಷೆಯಲ್ಲಿ ಅಲ್ಲಿ ಕೆಲವು ಮಕ್ಕಳು ಪದಗಳನ್ನು ಓದಿ ಅರ್ಥ ಮಾಡ್ಕೊಂಡು ಮುಂದೆ ಸ್ವಲ್ಪ ಏನಾದರೂ ಗೊಂದಲ ಉಂಟಾದ್ರೂ ಅದಕ್ಕೆ ಭಾಷಾ ನ್ಯೂನತೆ ಅಂತ ಕರಿತೀವಿ ಇದರಲ್ಲೇ ನೋಡಿರಿ ಒಂದೊಂದು ಪಾರ್ಟ್ ಐತಿ ಮತ್ತೊಬ್ಬರೊಂದಿಗೆ ಸಂಭಾಷಣೆ ಏನಾದರೂ ಮಾತಾಡೋ ಮುಂದೆ ಇನ್ನೊಬ್ಬರ ಮುಂದೆ ಸಂವಹನ ಮಾಡೋ ಮುಂದೆ ಏನಾದರೂ ಆ ಮಗುವಿಗೆ ಕಷ್ಟ ಆಯಿತು ತೊಂದರೆ ಆಯಿತು ಅಂದ್ರೆ ಅದಕ್ಕೆ ಡಿಸ್ ಫಾಸಿಯಾ ಅಂತ ಕರಿತೀವಿ ಏನಂತ ಕರಿತೀವಿ ಡಿಸ್ ಫಾಸಿಯಾ ಓಕೆ ನೋಡ್ರಿ ಡಿಸ್ಲೆಕ್ಸಿಯಾದಲ್ಲಿ ಫಸ್ಟಿಗೆ ಏನು ನೋಡ್ಕೊಂಡು ಏನೇ ಏನೇನು ನೋಡ್ಕೊಂಡು ಬಂದು ನೋಡ್ರಿ ಡಿಸ್ಲೆಕ್ಸಿಯಾ ಅಂತಂದ್ರೆ ಓದುವಿಕೆಯಲ್ಲಿ ಪ್ರ ಪ್ರಮುಖವಾಗಿರ್ತಕ್ಕಂಥ ದೋಷವ ಮಕ್ಕಳಲ್ಲಿ ಕಂಡು ಬಂತಂದ್ರೆ ಡಿಸ್ಲೆಕ್ಸಿಯಾ ಅಂತ ಕರಿತೀವಿ ಇದ್ರಾಗ್ನೆ ಏನು ನೋಡ್ರಿ ಇದ್ರಾಗ್ನೆ ಒಂದು ಪಾಠ ಉಚ್ಚಾರಣೆಗೆ ಸಂಬಂಧಪಟ್ಟ ದೋಷವನ್ನ ಡಿಸ್ಫೋನಿಯಾ ಅಂತ ಕರಿತೀವಿ ಡಿಸ್ಫೋನಿಯಾ ತದನಂತರ ನೋಡ್ರಿ ಐತಿ ಸಂಭಾಷಣೆಯಲ್ಲಿ ಏನಾದರೂ ಮಗುವಿನಲ್ಲಿ ದೋಷ ಕಂಡು ಬಂತಂದ್ರೆ ಮಾತನಾಡುವ ಮುಂದೆ ಏನಾದರೂ ದೋಷ ಕಂಡು ಬಂತಂದ್ರೆ ಅದಕ್ಕೆ ಡೆಸ್ ಫಾಸಿಯಾ ಅಂತ ಕರಿತೀವಿ ಓಕೆ ಇಲ್ಲಿಗೆ ಒಂದು ಮುಗಿತು ಮುಂದೆ ನೋಡ್ರಿ ಇನ್ನು ಡೆಸ್ ಗ್ರಾಫಿಯಾ ಬರವು ನೋಡ್ರಿ ಮಗು ಬರೆಯುವ ಶೈಲಿಯಲ್ಲಿ ತೊಂದರೆಯನ್ನು ಹೊಂದಿದ್ರ ಬರೆಯುವ ಮುಂದೆ ಆ ಮಗುವಿಗೆ ಏನಾದರೂ ತೊಂದರೆ ತೊಂದರೆ ಉಂಟಾದ್ರೆ ಅದನ್ನು ಡೆಸ್ ಗ್ರಾಫಿಯಾ ಅಂತ ಕರಿತೀವಿ ನೋಡ್ರಿ ಓದುವಿಕೆ ಸಂಬಂಧಪಟ್ಟಂತ ಓದುವಿಕೆಗೆ ಸಂಬಂಧಪಟ್ಟರ ಡಿಸ್ಲೆಕ್ಸಿಯಾ ಬರೆಯುವಿಕೆಗೆ ಸಂಬಂಧಪಟ್ಟರೆ ಡೆಸ್ಗ್ರಾಫಿಯಾ ಹ್ಞೂ ಮಗು ಬರೆಯುವ ಏನಾದರೂ ತೊಂದರೆ ಉಂಟಾಯ್ತಂದ್ರೆ ನೋಡಿರಿ ಪಿ ಬದಲು ಕ್ಯೂ ಬರಿತು ಬಿ ಬದಲಿ ಡಿ ಬರಿತು ಈ ರೀತಿಯಾಗಿ ಬರೆಯುವ ಮುಂದೆ ಗೊಂದಲ ಉಂಟಾಯ್ತು ಅಂತ ಅದಕ್ಕೆ ಗ್ರಾಫಿಯಾ ಆ ಮಗುವಿಗೆ ಒಂದು ನ್ಯೂನತೆ ಐತಿ ಅಂತೇಳಿ ನಾವು ತಿಳ್ಕೊಬಹುದು ನೆಕ್ಸ್ಟ್ ನೋಡ್ರಿ ಪದಗಳನ್ನು ಬರೆಯುವಾಗ ಅಕ್ಷರಗಳ ಬಳಕೆಯಲ್ಲಿ ಮಗು ಏನು ಮಾಡ್ತೈತಿ ಗೊಂದಲವನ್ನು ಕಾಣ್ತೈತಿ ನೋಡ್ರಿ ಅಂಗವಿಕಲತೆ ಹೊಂದಿರತಕ್ಕಂಥ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತೈತಿ ಓಕೆ ಡೆಸ್ಲಾಕ್ಸಿಯಾ ಮುಗಿತು ಗ್ರಾಫಿಯಾ ಮುಗಿತು ಇನ್ ಕ್ಯಾಲ್ಕುಲಿಯಾ ಮೂರನೇದಾಗಿ ಡಿಸ್ಕ್ಯಾಲ್ಕುಲಿಯಾಕೆ ಬಂದ್ರೆ ಅಂಕಿ ಸಂಖ್ಯೆ ಮತ್ತು ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಏನಾದರೂ ಮಗು ತೊಂದರೆಯನ್ನು ಉಂಟು ಮಾಡೋಕ್ಕತಿತ್ತಂದರೆ ಅದಕ್ಕೆ ಡೆಸ್ಕ್ ಕ್ಯಾಲ್ಕುಲಿಯಾ ಐತಿ ಅಂತಕ್ಕಂಥ ಸಂಬಂಧ ಸಮ ಪ್ರಮುಖವಾಗಿದ್ದು ಗಣಿತಕ್ಕೆ ಸಂಬಂಧಪಟ್ಟಿದೆ ಭಾಳಷ್ಟು ಗಣಿತವಂದ್ರ ಗಣಿತ ಗಣಿತ ಬೋಧನಾಶಾಸ್ತ್ರದಲ್ಲಿ ಭಾಳಷ್ಟು ಸಲ ಈ ಪ್ರಶ್ನೆಯನ್ನು ಕೇಳೋಣ ಡೆಸ್ಕ್ ಅಂತಂದ್ರೆ ಅಂತಂದ್ರೇನು ಮಗು ಏನಾದರೂ ಗಣಿತದ ಅಂಕೆ ಸಂಖ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ತೊಂದರೆಯನ್ನು ಅನುಭವಿಸ್ತಿತ್ತು ಅಂದ್ರೆ ಅದಕ್ಕೆ ಡಿಸ್ ಕ್ಯಾಲ್ಕುಲಿಯಾ ಐತಿ ಅಂತ ಹೇಳಿ ಕರಿತೀವಿ ಕನ್ಫ್ಯೂಷನ್ ಮಾಡ್ಕೋಬಾರ್ದಾ ಇಲ್ಲಿ ಡಿಸ್ ಗ್ರಾಫಿಯಾ ಅಂತಂದ್ರೆ ಬರೆಯುವ ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ತಂದ್ರೆ ಅದಕ್ಕೆ ಡೆಸ್ಕ್ ಗ್ರಾಫಿಯಾ ಅಂತ ಕರಿತೀವಿ ಆದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಗುವಿನಲ್ಲಿ ಆ ಒಂದು ತಾರ್ಕಿಕತೆಗೆ ಸಂಬಂಧಪಟ್ಟಂತೆ ಲೆಕ್ಕವನ್ನು ಮಾಡೋ ಮುಂದೆ ಏನಾದರೂ ತೊಂದರೆ ಉಂಟಾಯ್ತು ಅಂದ್ರೆ ಅದಕ್ಕೆ ಡೆಸ್ಕ್ ಕ್ಯಾಲ್ಕುಲಿಯಾ ಐತಿ ಹೇಳಿ ನಾವು ಕರಿತೀವಿ ಇದನ್ನು ಪ್ರಶ್ನೆ ಬಾಸಲ ಕೇಳ ನೋಡ್ರಿ ಮೆದುಳಿನ ದೋಷದಿಂದ ಬರ್ತಕ್ಕಂಥ ನ್ಯೂನ್ಯತೆ ಆಗೈತಿ ಒಂದು ಎದಕ್ಕೆ ಎದಕ್ಕೆ ಬರ್ತಿದ್ದು ಅಂತಂದ್ರೆ ಒಂದು ಮೆದುಳಿನ ದೋಷದಿಂದ ಈ ಒಂದು ಡಿಸ್ ಕ್ಯಾಲ್ಕುಲಿಯಾ ಬರ್ತೈತಿ ನೋಡ್ರಿ ಅಂಕಗಣಿತದ ಗ್ರಹಿಕೆಯಲ್ಲಿ ಮಗು ತೊಂದರೆಯನ್ನು ಪಡ್ತಿದ್ರೆ ಅಂಕಗಣಿತಕ್ಕೆ ಏನಾದರೂ ಸಮಸ್ಯೆಗಳು ಬಂದ್ರೆ ಅದಕ್ಕೆ ಬಿಡ್ಸಕ್ಕ ತೊಂದರೆ ಉಂಟಾಗ್ತೈತಿ ಈ ಒಂದು ತೊಂದರೆ ಉಂಟಾಯ್ತಂದ್ರೆ ಅದಕ್ಕೆ ಏನಂತ ಏನು ಐತಿ ಅಂತ ತಿಳ್ಕೊಬೇಕಂತಂದ್ರೆ ಡಿಸ್ಕ್ಯಾಲ್ಕುಲಿಯಾ ಅಂತಕ್ಕಂಥ ನ್ಯೂನತೆ ಐತಿ ಓಕೆನಾ ಇನ್ನೊಂದು ಕೆಲವೊಂದು ಇಂಪಾರ್ಟೆಂಟ್ ಅದಾವ ಇಲ್ಲಿ ನೋಡ್ರಿ ಡಿಸ್ ಪ್ರಾಕ್ಸಿಯಾ ಇದು ಏನು ಬಾಲ್ಯದಲ್ಲಿ ಮೆದುಳಿನ ಬೆಳವಣಿಗೆಯ ಅಸ್ವಸ್ಥತೆಯ ಸಮನ್ವಯ ಮತ್ತು ಚಲನೆಯ ಅಗತ್ಯವಿರುವ ಚಟುವಟಿಕೆಗಳಲ್ಲಿ ತೊಂದರೆ ಉಂಟು ಮಾಡ್ತಿದೆ ಅಂದ್ರೆ ಬಾಲ್ಯದಲ್ಲಿ ಮಗುವಿಗೆ ಏನಾದರೂ ಆ ಮೆದುಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಉಂಟಾಯಿತು ಅಂದ್ರೆ ಅದಕ್ಕೆ ಡಿಸ್ ಪ್ರಾಕ್ಸಿಯಾ ಐತಿ ತಿಳ್ಕೊಬೇಕು ಎಲ್ಲಾದರೂ ಒಂದು ಪ್ರಶ್ನೆ ಆಗಿತ್ತು ಇದನ್ನು ನೆಕ್ಸ್ಟ್ ನೋಡ್ರಿ ಇನ್ನೊಂದು ಡಿಸ್ ಡಿಸ್ ಡಿಸ್ಟೋಪಿಯಾ ಅಂತ ಕರಿತೀವಿ ಡಿಸ್ಟೋಪಿಯಾ ಅಂತಂದ್ರೆ ಕಾಲ್ಪನಿಕ ಸ್ಥಿತಿ ಅಥವಾ ಎಲ್ಲ ವಿಷಯಗಳಲ್ಲಿ ಅತೃಪ್ತಿ ತುಂಬಿರ್ತಕ್ಕಂಥ ಸ್ಥಳ ಹಾಂ ಡಿಸ್ಟೋಪಿಯಾ ಅಂತಂದ್ರೆ ಏನೋ ಒಂದು ಕಾಲ್ಪನಿಕ ಸ್ಥಿತಿ ಅಥವಾ ಎಲ್ಲ ವಿಷಯಗಳಲ್ಲಿ ಮಗುವಿಗೆ ಅತೃಪ್ತಿ ಉಂಟಾಗುತ್ತಿತ್ತು ಅಂತಂದ್ರೆ ಅದಕ್ಕೆ ಡಿಸ್ಟೋಪಿಯಾ ಅಂತ ಕರಿತೀವಿ ಎಕ್ಸ್ಟ್ರಾ ಮಾಹಿತಿ ಇದು ಇಲ್ಲಿಗೆ ಮುಗಿತ್ತು ಡಿಸ್ಕ್ಯಾಲ್ಕುಲಿಯಾ ಡಿಸ್ಲೆಕ್ಸಿಯಾ ಡಿಸ್ಗ್ರಾಫಿಯಾ ಇದ್ರ ಮ್ಯಾಗೆ ತುಂಬ ಕ್ವಶನ್ ಆಗ್ತಾವೆ ಆ್ಯಂಡ್ ಡೊಸ್ಫೋನಿಯನ್ ಮ್ಯಾಗೂ ಕ್ವಶನ್ ಆಗಿ ಆದರೆ ಇದು ಎಕ್ಸ್ಟ್ರಾ ಏನಾದರೂ ಒಂದು ಕೇಳೋದ್ರೆ ಇದ್ರ ಮ್ಯಾಗೆ ಕೇಳ್ಬಹುದು ನೆಕ್ಸ್ಟ್ ನೋಡಿರಿ ಅಪಾಕ್ ಅಪ್ರಾಕ್ಸಿಯಾ ಅಂತ ಕರಿತೀವಿ ಏನು ಅಪ್ರಾಕ್ಸಿಯಾ ಅಂತಂದ್ರೆ ಹಾಡುವಿಕೆಯಲ್ಲಿ ಮಗುವಿಗೆ ಏನಾದರೂ ತೊಂದರೆಗಳು ಉಂಟಾದ್ರೆ ಹ್ಞೂ ಅದನ್ನು ಅಪ್ರಾಕ್ಸಿಯಾ ಅಂತ ಕರಿತೀವಿ ಇದನ್ನು ಒಂದು ಕಲಿಕಾ ಅಂತ ಅಂತೇಳಿ ನಾವು ಕರಿಬಹುದು ನೆಕ್ಸ್ಟ್ ನೋಡ್ರಿ ಡಿಸ್ಮಾರ್ಫಿಯಾ ಡಿಸ್ಮಾರ್ಫಿಯಾ ಅಂತಂದ್ರೆ ಮಗು ನೋಡ್ರಿ ಯಾವಾಗಾದರೂ ಭ್ರಮೆಗೆ ಒಳಗಾಗಿರ್ತಂದ್ರೆ ಹೆಚ್ಚು ಹೆಚ್ಚು ತನ್ನದೇ ಆಗಿರತಕ್ಕಂಥ ಲೋಕದಲ್ಲಿ ಆ ಮಗು ತೊಡಗಿದ್ರೆ ಅದಕ್ಕೆ ಡಿಸ್ಮಾರ್ಫಿಯಾ ಅಂತ ಅಂತೇಳಿ ನಾವು ಕರಿತೀವಿ ಇನ್ನು ಕೊನೆಯದಾಗಿ ನೋಡ್ರಿ ಡಿಸ್ಥೇಮಿಯಾ ಅಂತ ಕರಿತೀವಿ ಅಂದರೆ ಮಗು ಏನಾದರೂ ಒತ್ತಡಕ್ಕೆ ಒಳಗಾದ್ರೆ ಹ್ಞೂ ಏನಾದರೂ ಬಹಳ ಮಗುವಿಗೆ ಚಿಂತನೆಗಳು ಒತ್ತಡ ಪದೇ ಪದೇ ಆ ಮಗುವಿನ ಮೆದುಳಿನಲ್ಲಿ ಒತ್ತಡ ಒತ್ತಡ ಆಗಿ ಆ ಮಗುವಿಗೆ ಏನಾದರೂ ಕಲಿಯುವಿಕೆಯಲ್ಲಿ ಗೊಂದಲ ಅಂದ್ರೆ ಅದಕ್ಕೆ ಡಿಸ್ಟೆಮಿಯಾ ಅಂತ ಕರಿತೀವಿ ಈ ರೀತಿಯಿಂದಾಗಿ ಕಲಿಕಾ ನ್ಯೂ ನ್ಯೂನ್ಯತೆಗಳು ನೋಡಿದ್ವಿ ಹ್ಞೂ ಈ ಕಲಿಕಾ ನ್ಯೂನ್ಯತೆಗಳ ಬಗ್ಗೆ ಒಂದೆಲ್ಲ ಒಂದು ಪ್ರಶ್ನೆ ಎಕ್ಸಾಮ್ನಲ್ಲಿ ಕೇಳಕ್ಕೆ ಹೇಳ್ತಾನೆ ಅದಕ್ಕಾಗಿ ಒಂದು ಶಾರ್ಟ್ ಆಗಿ ವಿಡಿಯೋವನ್ನು ಮಾಡಿದ್ವಿ ಓಕೆನಾ ನೋಡಿರಿ ಫಸ್ಟಾಗಿ ಇನ್ನೊಂದ್ಸಲ ರಿವಿಷನ್ ಹೋಗ್ಬಿಡ್ತೀನಿ ಫಸ್ಟ್ ಫಾಸ್ಟ್ ಆಗಿ ಡಿಸ್ಲೆಕ್ಸಿಯಾ ಡಿಸ್ಲೆಸಿಯಾ ಅಂತಂದ್ರೆ ಓದುವಿಕೆಗೆ ಸಂಬಂಧಪಟ್ಟಂಥ ಒಂದು ನ್ಯೂನತೆ ಅದ್ರಾಗ ನೀನು ಉಚ್ಚಾರಣೆಗೆ ಮಗುವಿಗೆ ಏನಾದರೂ ದೋಷ ಇತ್ತು ಅಂದ್ರೆ ಅದಕ್ಕೆ ಡಿಸ್ ಅಂತ ಕರಿತೀವಿ ಆಮೇಲೆ ಮತ್ತೊಬ್ಬರೊಂದಿಗೆ ಸಂವಾದ ಮಾಡೋ ಮುಂದೆ ಮಾತನಾಡುವ ಮುಂದೆ ಏನಾದರೂ ತೊಂದರೆ ತೊಂದರೆ ಆಯ್ತು ಅಂದ್ರೆ ಡಿಸ್ ಫಾಸಿಯಾ ಅಂತ ಕರಿತೀವಿ ಡಿಸ್ ಫಾಸಿಯಾ ಅಂತ ಕರಿತೀವಿ ಏನು ಡಿಸ್ ಗ್ರಾಫಿಯಾಗ ಬಂದ್ರೆ ಓದುವಿಕೆಯಲ್ಲಿ ಏನಾದರೂ ತೊಂದರೆ ಉಂಟು ಮಾಡ್ತೀವಿ ಅಂದ್ರೆ ಡಿಸ್ ಗ್ರಾಫಿಯಾ ಅಂತ ಕರಿತೀವಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇತ್ತಂದ್ರೆ ಅದಕ್ಕೆ ಡಿಸ್ ಕ್ಯಾಲ್ಕುಲಿಯಾ ಅಂತ ಕರಿತೀವಿ ನೆಕ್ಸ್ಟ್ ನೋಡಿರಿ ಡಿಸ್ಪ್ರಾಕ್ಸಿಯಾ ಅಂತಂದ್ರೆ ಮೆದುಳಿಗೆ ಸಂಬಂಧಪಟ್ಟಿದ್ದು ಏನಾದರೂ ಬಾಲ್ಯದಲ್ಲಿ ಮೆದುಳಿಗೆ ಅಸ್ವಸ್ಥತೆ ಬಗ್ಗೆ ಏನಾದರೂ ನ್ಯೂನತೆಗಳು ಕಂಡು ಬಂತಂದ್ರೆ ಡಿಸ್ಪ್ರಾಕ್ಸಿಯಾ ಅಂತ ಕರಿತೀವಿ ಇನ್ ಡಿಸ್ಟೋಪಿಯಾ ಅಂತಂದ್ರೆ ಕಾಲ್ಪನಿಕ ಸ್ಥಿತಿ ಅಂತ ಕರಿತೀವಿ ನೆಕ್ಸ್ಟ್ ಅಪ್ರಾಕ್ಸಿಯಾ ಅಂತಂದ್ರೆ ಹಾಡು ಇಲ್ಲಿ ಮಗುವಿಗೆ ಏನಾದರೂ ತೊಂದರೆ ಉಂಟಾಯಿತು ಅಂದ್ರೆ ಅದಕ್ಕೆ ಅಪ್ರಾಕ್ಸಿಯಾ ಅಂತ ಕರಿತೀವಿ ನೆಕ್ಸ್ಟ್ ನೋಡ್ರಿ ಡಿಸ್ಮಾರ್ಫಿಯಾ ಅಂತಂದ್ರೆ ಭ್ರಮೆಗೆ ಸಂಬಂಧಪಟ್ಟ ನ್ಯೂನತೆ ಆಮೇಲೆ ಕೊನೆಯದಾಗಿ ಡಿಸ್ಥೆಮಿಯಾ ಅಂತಂದ್ರೆ ಮಗು ಒತ್ತಡಕ್ಕೆ ಸಂಬಂಧಪಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟ ನ್ಯೂನತೆ ಆಗಿತಿ ಇಲ್ಲಿಗೆ ಈ ಒಂದು ತರಗತಿ ಎಲ್ಲರಿಗೂ ಅನುಕೂಲಕರ ಆಗಿತ್ತು ಅಂತ ಭಾವಿಸ್ತೀನಿ ಇಲ್ಲಿಗೆ ಒಂದು ತರಗತಿಯನ್ನು ಮುಗಿಸೋಣ ಮುಂದ ಮುಂದೆ ಏನಾದರೂ ಯಾವುದಾದ್ರೂ ಟಾಪಿಕ್ ಟಾಪ್ ಆಗಿತ್ತು ಅಂದ್ರೆ ಅದ್ರ ಬಗ್ಗೆ ವಿಡಿಯೋನ ಮಾಡೋಣ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು